आप देख रहे हैं स्वराज एक्सप्रेस तौफीक के साथ। माइंस एंड जियोलॉजी के मिनिस्टर सीसी पाटिल का बयान जनता के दरमियान, सरकार का खजाना खाली होने की वजह से पीड़ितों की मदद करना मुमकिन नहीं, एमएलए फंड भी नहीं मिला। बाढ़ पीड़ित जिला गदग के रोन तालुका होले आलूर गांव पहुंचे सीसी पाटिल ने अपनी लाचारी के बारे में बताया। राज्य ಪ್ರವಾಹದಿಂದ ಹೊರಗೆ ಬಂದಿಂದ ಇದಕ್ಕೆ ನಮಗೆ ಸರ್ಕಾರಕ್ಕೆ ಎಷ್ಟು ಖರ್ಚಾಗೈತೆ ಅನ್ನೋದು ನಿಮಗೂ ಗೊತ್ತೈತೆ. ನಮ್ಮ ಎಮ್ ಎಲ್ ಎ ಫಂಡ್ಸ್ ಅದೇ ಬರೋಲ್ದ, ಏನಾದ್ರು ಕೆಲಸ ಮಾಡಕ್ಕೆ ರೋಡಿಗೆ ಒಂದು ಖರ್ಚು ಬಿಟ್ಟು ಹಾಕಕ್ಕೆ ರೊಕ್ಕಿಲ್ಲ, ಎಲ್ಲ ನಮ್ಮ ಪ್ರವಾಹ ಸಂತ್ರಸ್ತರಿಗೆ ಖರ್ಚು ಮಾಡೋದಾಗೈತಿ. ನಿಮ್ಮ ಪರವಾಗಿ ನಾವು ಇರ್ತೇವೆ, ಇದನ್ನೇನೈತಲ್ಲ ಸ್ಥಳ. राज्य का खजाना खाली है, माइंस एंड जियोलॉजी मिनिस्टर सीसी पाटिल के इस बयान पर भड़के एचके पाटिल। सीसी पाटिल, आपके लिए विधानसभा में बड़े रकम के बजट को मंजूर किया गया था, फिर खजाना खाली होने की बात क्यों कर रहे हैं? अगर पैसे नहीं हैं तो कर्ज लेकर पीड़ितों की मदद करो, प्रधानमंत्री मोदी से जिद करके परिहार निधि लाइए। सीएम बीएसवाई प्रधानमंत्री से बात करने से कतरा रहे हैं, ये कर्नाटक की बदनसीबी है। हिम्मत है तो केंद्र से परिहार धन लाकर दिखाइए। ये बयान था एचके पाटिल का। ನಾನು ನಮ್ಮ ಜಿಲ್ಲಾ ಸಚಿವರಿಗೆ ಇಷ್ಟೇ ವಿನಂತಿ ಮಾಡ್ತೇನೆ, ಸರ್ಕಾರ ದುಡ್ಡಿಲ್ಲ ಅಂಥೇಳಿ ಕೈ ಎತ್ತೋದಕ್ಕೆ ಅವಕಾಶ ಕೊಡುವುದಿಲ್ಲ. ಸನ್ಮಾನ್ಯ ಸಿಸಿ ಪಾಟೀಲ್ರೆ, ನಿಮಗೆ ಬಹುದೊಡ್ಡದಾಗಿರ್ತಕ್ಕಂಥ ಬಜೆಟನ್ನು ನಾವು ಶಾಸಕಾಂಗದಲ್ಲಿ ಅಪ್ರೂವ್ ಮಾಡಿ ನಿಮ್ಮ ಕೈ ಕೊಟ್ಟಿದ್ದೇವೆ. ಅಷ್ಟು ದೊಡ್ಡ ಮೊತ್ತದ ಬಜೆಟ್ ಪಾಸ್ ಮಾಡಿ ಕೊಟ್ಟ ಮೇಲೂ ಹಣ ಯಾಕಿಲ್ಲ? ಅಧಿಕಾರಿಗಳು ಏನಾದರೂ ತಪ್ಪು ಮಾಹಿತಿ ಕೊಡ್ತಾ ಇದ್ರೆ ಅವ್ರನ್ನ ಪುಲಪ್ ಮಾಡ್ರಿ. ಸರ್ಕಾರದಲ್ಲಿ ಹಣ ಇಲ್ಲ ಅಂದ್ರೆ ಏನು? ಸರ್ಕಾರದಲ್ಲಿ ಹಣ ಇಲ್ಲ, ಸಾಲ ಮಾಡಬೇಕು, ಪರಿಹಾರ ಕೊಡಬೇಕು. ಮೋದಿಯವರ ಹತ್ರ ಹೋಗಿ ಹಠ ಮಾಡಿ ಅದನ್ನು ಅನುದಾನ ತಗೊಂಡ್ಬರ್ರಿ. ಮೋದಿಯವರ ಹತ್ರನ ಬಿಜೆಪಿಯವರು ಹೋಗೋದಕ್ಕೆ ತಯಾರಿಲ್ಲ. ಮೊನ್ನೆ ಯಡಿಯೂರಪ್ಪನವ್ರಿಗೆ ನಾವು ಸಾಕಷ್ಟು ಸಂದರ್ಭದಲ್ಲಿ ಈಗಾಗಲೇ ಸೂಚನೆಯನ್ನು ಕೊಟ್ಟಿದ್ದೇವೆ. ತಾವು ತಕ್ಷಣ ವಿರೋಧ ಪಕ್ಷಗಳನ್ನು ಕರೆದುಕೊಂಡು ಹೋಗ್ರಿ, ತಕ್ಷಣ ನೀವು ಸರ್ವಪಕ್ಷಗಳ ನಿಯೋಗ ತಗೊಂಡು ಹೋಗ್ರಿ,